ಓಂ ಭದ್ರಂ ಕರ್ಣೇ ವಿಶ್ರುಯಾಮ ದೇವಾಃ ಭದ್ರಂ ಪಶ್ಯೈಮಾಕ್ಷಭಿರ್ಜತ್ರಾಃ ಸ್ಥಿರೈರಂಗೈ ಚುಷ್ಟುಮಾಂಸಸ್ತನುಭಿಃ ವಿಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನಃ ಇಂದ್ರೋ ವೃದ್ಧಸ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಸಾಕ್ಷೋ ವರಿಷ್ಠನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಓಂ ಶಾಂತಿ 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 ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ನೀನಲ್ಲದೆ ಮತ್ತಿನ್ನಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಹಳಲದ್ದು ನೀರಲದ್ದು ಹಳಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಪ್ರಾತಸ್ಮರಣೀಯರಾದ ವಿಶ್ವಗುರು ಬಸವಣ್ಣವರಿಗೆ ಅಭಿವಂದಿಸಿ ನನ್ನ ಗುರುಗಳಾದ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹರ್ಷಿಗಳಿಗೆ ವಂದಿಸಿ ಪ್ರಚಂಡ ಜ್ಞಾನಿಗಳಾದ ತತ್ವಜ್ಞಾನಿಗಳಾದ ದಾರ್ಶನಿಕರಾದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ವಂದಿಸಿ ಯಾವತ್ತೂ ಅವರ ಕೃಪೆಗೆ ಪಾತ್ರರಾಗಿರುವ ಜುಗುಳು ಗ್ರಾಮದ ಯಾವತ್ತು ಸಕಲ ಸದ್ಭಕ್ತರಿಗೆ ಅನಂತ ವಂದನೆಗಳು. ಈಗ ಬಸವ ಜಯಂತಿಯ ಸಂದರ್ಭ. ಬಸವ ಅಂದರೆ ಬಹಳ ದೊಡ್ಡ ಮಹಾತ್ಮ. ಅವನಿಗೆ ಸರಿದೊರಿ ಹಾಗೆ ಬಸವ ಅನ್ ಬಸವನಿಗೆ ಸರಿದೊರಿಯಾಗಿ ಬುದ್ಧ ಅಂಬೇಡ್ಕರ್ ಇತ್ಯಾದಿ ಕೆಲವು ಋಷಿಗಳು ಸರಿದೊರಿಯಾಗಿ ಬಂದರು. ಮನುಕುಲವನ್ನೇ ಮುಂದಿಟ್ಟುಕೊಂಡು ಸಕಲ ತುಳಿತಕ್ಕೊಳಗಾದ ದಲಿತರನ್ನು ಎತ್ತಿದಂಥ ಒಬ್ಬ ಮಹಾತ್ಮ ಯಾರಾದರಿದ್ರೆ ಮಹಾಬಸವಣ್ಣ, ಸದ್ಭಕ್ತ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ವಿಶ್ವಗುರು ಬಸವಣ್ಣ. ಇಂಥ ಬಸವಣ್ಣವರ ಜಯಂತಿಯನ್ನು ಸಂಶೋಧಿಸಿ ಬಳಕೆಗೆ ತಂದಂಥವರು ಹರಡೇಕರ್ ಮಂದಪ್ಪ. ನೋಡಿ, ಹರಡೇಕರ್ ಮಂದಪ್ಪ ಅಂದರೆ ಯಾರು? ದೇವದಾಸಿಯ ಮಗ. ಯಾವ ಹೆಣ್ಮನ ಗಡಿಸಲಾಗಿ ಬಿಟ್ಟಾರೋ ಇಂಥ ದೇವದಾಸಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹರಡೇಕರ್ ಮಂದಪ್ಪ ಮಹಾಶರಣ. ಅಂಥವರು ಬಸವ ಜಯಂತಿಯನ್ನು ಸಂಶೋಧಿಸಿದರು, ಬಸವ ಜಯಂತಿಯನ್ನು ಬಳಕೆ ಇರ್ತಾರೆ. ಅಂದ್ರೆ ಯಾವುದೇ ಮಹತ್ ಕಾರ್ಯಗಳಾದ ಸಹಿತ ನಮ್ಮ ದೇಶದಲ್ಲಿ ದಲಿತ ಗುರುಗಳಿಂದ ಆಗ್ತಾ ಬರೋದು ಬಹಳ ಸ್ಪಷ್ಟವಾದ. ರಾಮಾಯಣ ಬರೆದಂಥವರು ಬ್ಯಾಡರಾಗಿರ್ತಕ್ಕಂಥ ವಾಲ್ಮೀಕಿ, ಮಹಾಭಾರತವನ್ನು ಬರೆದಂಥವರು ಕೋಳಿ ಸಮಾಜದ ವ್ಯಾಸ ಗುರುಗಳು. ಮಹಾಭಾರತವನ್ನು ಮತ್ತು ಈ ರಾಮಾಯಣವನ್ನು ದಲಿತರಿಗೆ ಬರೆದರು. ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟರು ಜಗತ್ತಿಗೆ. ನಿಜವಾಗಿ ನಮ್ಮ ದೇವರು ಯಾರಂದ್ರೆ ಭಾರತ ಮಾತಾ. ಭಾರತ ಮಾತಾ ನಮ್ಮ ದೇವರು. ಭಕ್ತಿ ಅಂದರೆ ಏನು? ದೇಶದ ಬಗ್ಗೆ ಇರುವ ಪ್ರೀತಿ ಅಂದರೆ ಅದೇ ಭಕ್ತಿ. ನಮ್ಮ ಧರ್ಮಗ್ರಂಥ ಯಾವುದು? ಸಂವಿಧಾನ. ವಿಶ್ವಶಿಲ್ಪಿ ಬರೆದಿರ್ತಕ್ಕಂಥ ಒಬ್ಬ ಭಾರತರಂತ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನದಲ್ಲ ಅದೇ ಧರ್ಮಗ್ರಂಥ. ಇವತ್ತು ನಮಗೇನಾದರೂ ತೊಂದರೆ ಆದರೆ ಸಂವಿಧಾನ ಪ್ರಕಾರ ಸರ್ಕಾರಕ್ಕೆ ಅರ್ಜಿ ಕೊಟ್ಟರೆ ಕೆಲಸ ಆಗ್ತದೆ. ಇಲ್ಲೇನು ವಚನ ಸಾಹಿತ್ಯ ಬಸವಣ್ಣಿಂಗ್ ಮಾಡಿದ್ರೆ ನಮ್ಮ ಮೇಲೆ ಭಾಳ ಭಾಳ ಅನ್ಯಾಯದ ನ್ಯಾಯತೆ ಬರೆದು ಯಾರು ತೆಗೆದುಕೊಳ್ಳೋದಿಲ್ಲ. ಅಂದರೆ ನಮ್ಮ ಧರ್ಮಗ್ರಂಥಗಳು ಸರ್ಕಾರದಲ್ಲಿ ಕೆಲಸ ಮಾಡೋದಿಲ್ಲ. ನಮ್ಮ ಧರ್ಮಗ್ರಂಥಗಳು ನಮ್ಮ ಸಾಧನೆಗೆ ಅಷ್ಟೇ ಬೇಕು. ಅದರ ಸಂವಿಧಾನ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಳ ಸಮಾನತೆ ಉತ್ತುಂಗ ಮಾರ್ಗವನ್ನು ತೋರಿಸ್ತಕ್ಕಂಥ ಉದಾಹರಣೆ ನೋಡಿರಿ. ಇಷ್ಟು ಜಾತಿ ಇತ್ತು ನಮ್ಮ ದೇಶದಲ್ಲಿ, ಭಾಳ ದೊಡ್ಡ ಕಳಂಕ ನಮ್ಮ ದೇಶಕ್ಕೆ. ಯಾವುದನ್ನು ಕೇಳಿದ್ರೆ ಜಾತಿ ಇದೆ, ಜಾತಿ ಇದೆ ಅಂಧಕಾರ. ದಲಿತರು ಯಾರು? ಯಾರು ಶೂರದ್ರೆ ಅವರೇ ದಲಿತರು. ದೇವಿ ಪುರಾಣಗಳಲ್ಲಿ ರಾಕ್ಷಸರು ರಾಕ್ಷಸ ಅಂತಾರ. ಯಾರು ರಾಕ್ಷಸರು? ದಲಿತರಿಗೇನೆ ಹೆಸರು ಕೊಟ್ಟರು ಅವರು. ಬಸವಾಸರ ಬೈಸಾಸರ ಎಲ್ಲಿ ಬರ್ತಾರೆ ರಾಕ್ಷಸರು? ರಾಕ್ಷಸರಲ್ಲ,
ದಲಿತರಿಗೆ ರಾಕ್ಷಸರು ಹೆದರು ಕೊಟ್ಟು ಹಂಗೆ ಪುರಾಣ ಬರ್ಕೊಂಡ್ಬಿಟ್ರಂತೆ. ಈ ದಿಶೆಯಲ್ಲಿ ನೋಡಿಕೊಂಡಾಗ ಬಸವಣ್ಣವರ ಸಮಾನತೆ ಎಷ್ಟು ಅದ್ಭುತವಾಗಿತ್ತು. ಸಂವಿಧಾನ ನೋಡಿದ್ರೆ ಅಂಬೇಡ್ಕರ್ ವಚನ ಸಾಹಿತ್ಯ ಅಧ್ಯಯನ ಮಾಡಿ ಬರ್ದಂತ ಅರ್ಥ ಅಲ್ಲ, ವಚನ ಸಾಹಿತ್ಯ ಆಗಿದ್ದ ಅವನಿಗೆ ಗೊತ್ತಾನೆ. ಅವರ ಅಂತಃಕರಣದಲ್ಲಿ ವಿಶ್ವ ಸಾಹಿತ್ಯವನ್ನೇ ಓದಿದ ಅಂಬೇಡ್ಕರಲ್ಲಿ 100-200 ಪದವಿಯನ್ನು ಪಡೆದುಕೊಂಡಂಥ ಡಾಕ್ಟರ್ ಅಂಬೇಡ್ಕರ್ ದೃಷ್ಟಿಕೋನದಲ್ಲಿ ಮಾನವತೆ ಕಾಣ್ತದೆ. ಮಾನವತೆ ಮುಂದಿಟ್ಟು ಒಂದು ಸಂವಿಧಾನ ಬರ್ದಾರೆ, ಯಾರು ಯಾರು ಅವ್ರಿಗೆ ತೊಂದರೆ ಕೊಟ್ಟರು ಅವ್ರಿಗೆ ಸಹಿತ ದ್ರೋಹ ಮಾಡಲಾರ್ದಂಗೆ ಬರ್ತಾರೆ. ಉದಾಹರಣೆಗಾಗಿ ನಮ್ಮ ದೇಶದ ಅಧ್ಯಕ್ಷರಾರು, ನಮ್ಮ ದೇಶ ಅಧ್ಯಕ್ಷರಾರಂದ್ರೆ ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಯಾರು? ಒಬ್ಬ ಕಾಡು ಜನಾಂಗದ ಹೆಣ್ಮಕ್ಕಳು. ಪದವಿಯನ್ನು ಪಡ್ಕೊಂಡು ಎಮ್ ಎಲ್ ಎ ಆಗಿ ರಾಷ್ಟ್ರಪತಿಯಾಗಿ ಹೋರಾಟ ಮಾಡಿ ಆ ಕಲ್ಲಿ ಮಾಡಿ ಈ ಕಲ್ಲಿ ಬೆಳೆದ ನಿಂತಕ್ಕಿಯನ್ನು ಗುರುತು ಹಿಡಿದು ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಯಾವುದು? ಸಂವಿಧಾನ. ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಇವರದಲ್ಲ ಮಲ್ಲಿಕಾರ್ಜುನ ಖರ್ಗೆ, ಅವ್ರನ್ನ ಆರಿಸಿದ್ದೇ ಬಿಟ್ಟಲ್ಲ, ಅವ್ರು ಹೋಗಿ ಉನ್ನತ ಸ್ಥಾನ ಕೊಡಿಸಿದ್ದೇ ಹೌದು ಸಂವಿಧಾನ. ಇದು ನಮ್ಮ ಧರ್ಮಗಳು ಮಾಡ್ತಿದ್ರೆ ಇದನ್ನು ಯಾವ ಧರ್ಮಗಳನ್ನು ಬಿಟ್ಟು ಹೋಗಿ ಮಾಡಿದ್ರೆ ಮಾಡ್ತಿದ್ದೀನಿ, ಇವರು ಜಾತಿಯಲ್ಲೇ ಕೊಡಿತಕ್ಕಂಥವ್ರು ಅಂತ. ಧರ್ಮಗಳಿಂದ ಕ್ರಾಂತಿ ಆಗುವುದಿಲ್ಲ, ಸಂವಿಧಾನದಲ್ಲಿರುವ ತತ್ವಗಳಿಂದ ಕ್ರಾಂತಿ ಆಗ್ತದೆ ವಿನ ಈ ಧರ್ಮಗಳಿಂದ ಧರ್ಮ ಗ್ರಂಥಗಳಿಂದ ಏನೂ ಆಗುವುದಿಲ್ಲ ಅದು ಸ್ಪಷ್ಟ. ಅಂಬೇಡ್ಕರ್ ಹೇಳ್ತಾರೆ, ಅವರು ದಲಿತರನ್ನ ಬಾಯಿ ಪಟ್ಟಿ ಕಟ್ಟಬೇಕು, ಇನ್ನು ಕಸಬಾರಿ ಕಟ್ಟಬೇಕು, ಊರಾಗ ಬರಬಾರ್ದು. ಊರಾಗ ಬರಬೇಕಾದ್ರೆ ಸಂಬೂಳಿ ಸಂಬೂಳಿ, ನಾನು ಶುದ್ರ ಹೊರಕತ್ತೀನಿ, ನಿಮ್ಮ ಬಾಗಿಲ ಹಾಕ್ಕೊಳ್ಳ್ರಿ. ಬಾಗಿಲ ಹಾಕಿಸಿ ನಮ್ಮಲ್ಲಿ ಸತ್ತ ದನ ಹೋಗಿ ಎಳ್ಕೊಂಡು ಇದು ಒಗಿತಕ್ಕಂಥವ್ರು. ಊರು ಸ್ವಚ್ಛ ಮಾಡ್ತಕ್ಕಂಥ ದಲಿತರಿಗೆ ಹೆಂಗೆ ಶಿಕ್ಷೆ ಕೊಟ್ರು? ವಿದ್ಯಾನೇ ಕಲಿಯಬಾರ್ದು ಇವರು, ವಿದ್ಯಾ ಕಲ್ತರು ಇವ್ರನ್ನ ನಾಲಿ ಕತ್ತರಿಸ್ಬೇಕು. ವೇದಶಾಸ್ತ್ರಗಳು ಕೇಳಿದ್ರೆ ಕಿವ್ಯಾಗ ಶೀಸ್ಕಾಶ ಹಾಕಬೇಕು. ದಲಿತರು ಸವರ್ಣೀಯರ ಸೇವಾ ಮಾಡಿ ಮುಂದಿನ ಜನ್ಮಲ್ಲಿ ಒಳ್ಳೆಯವರಾಗಿ ಹುಟ್ಟಬೇಕು ಅಂತ ಬರೆದಿರುವ ನಮ್ಮ ಗೊಡ್ಡು ಶಾಸ್ತ್ರಗಳನ್ನು ಅಂಬೇಡ್ಕರ್ ತೊಗೊಂಡು ಪಾರ್ಲಿಮೆಂಟ್ ಮುಂದಿಟ್ಟು ಬೆಂಕಿ ಹಚ್ಚಿ ಬೂಟು ಕಡೆ ತುಳಿದ್ರು. ಏನು ಮಾಡೋದು? ಧರ್ಮಗ್ರಂಥಗಳು ಮನುಷ್ಯರಲ್ಲೇ ಭಿನ್ನತೆಯನ್ನು ಮಾಡ್ತಕ್ಕಂಥ ಈ ಕೊಳಕು ಗ್ರಂಥಗಳಿಂದ ಆಗಬೇಕಾದದ್ದೇನು? ಇಂಥವೆಲ್ಲ ಅಧ್ಯಯನ ಮಾಡಿದ ಬಸವಪ್ರಭು.